ನರೇಂದ್ರ ಮೋದಿಯವರನ್ನ ಬಹಳ ಹತ್ತಿರದಿಂದ ನೋಡುವಂತ ಸದಾವಕಾಶ ನಮಗೆ ಸಿಕ್ಕಿದೆ. ನಮ್ಮ ನರೇಂದ್ರ ಮೋದಿಯವರು ಭಾರತದ ಧ್ವಜವನ್ನ ತ್ರಿವರ್ಣ ಧ್ವಜವನ್ನ ವಿಶ್ವದ ಎಲ್ಲ ದೇಶಗಳ ಮುಂದೆ ಭಾರತ ಎದ್ದು ನಿಂತಿದೆ ಅನ್ನುವಂತ ತೋರಿಸುತ್ತಿರುವಂತ ನಾಯಕ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು. ಇವತ್ತು ಪ್ರಪಂಚ ಒಂದು ಕಾಲದಲ್ಲಿ ನಮಗೆ ಹೇಳ್ತಾ ಇತ್ತು, ಭಾರತ ಅಂದ್ರೆ ಭಿಕ್ಷುಕರ ದೇಶ, ಭಾರತ ಅಂದ್ರೆ ಶಾಲಗಾರರ ದೇಶ. ಆದ್ರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತವನ್ನ ಇವತ್ತು ಅತ್ಯಂತ ಎತ್ತರದ ಜಾಗದಲ್ಲಿ ನಿಲ್ಲಿಸಿದ್ದಾರೆ. ಅದಕ್ಕೆ ಇವತ್ತು ಸಾಕ್ಷಿಯಾಗಿ ನಮ್ಮಲ್ಲಿ ಬಂದಿದ್ದಾರೆ. ಒಂದು ಕಾಲ ಇತ್ತು, ನಾವು ಯಾರಾದರೂ ಕ್ಯಾನ್ಸರ್ ಬಂದಿದೆ, ಕಿಡ್ನಿ ರೋಗ ಬಂದಿದೆ ಅಂತಂದ್ರೆ ಪ್ರಧಾನಮಂತ್ರಿ ಪರಿಹಾರ ನಿಧಿಗೆ, ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಕೇಳ್ತಾ ಇದ್ವಿ. ಆದ್ರೆ ಇವತ್ತು ನಮ್ಮ ಪ್ರಧಾನಮಂತ್ರಿ ಅವರು ನಮ್ಮೂರಲ್ಲಿ ಯಾರಿಗೆ ಕಾಯಿಲೆ ಬರಲಿ, ಬಂದಂತ ಕಾಯಿಲೆಗೆ ಆಸ್ಪತ್ರೆಗೆ ಅಡ್ಮಿಟ್ ಆದ್ರೆ 5 ಲಕ್ಷ ರೂಪಾಯಿ ತನಕದ ಬಿಲ್ ಅನ್ನ ಆಯುಷ್ಮಾನ್ ಕಾರ್ಡ್ ಮೂಲಕ ಕೇಂದ್ರ ಸರ್ಕಾರ ಕಟ್ಟಿಸಿಕೊಡುವಂತ ಯೋಜನೆಯನ್ನು ಇವತ್ತು ನಮ್ಮ ಸಲುವಾಗಿ ತಂದಿದ್ದಾರೆ. ಪ್ರಪಂಚದ ಹಲವಾರು ದೇಶಗಳಲ್ಲಿ ಕೊರೋನಾ ಬಂತು, ನಮ್ಮಲ್ಲೂ ಬಂತು. ಆದ್ರೆ ಕೊರೋನಾದಂತ ಸಂದರ್ಭದಲ್ಲಿ ಕೂಡ ನಾವೆಲ್ಲರೂ ಇವತ್ತು ಬದುಕಿ ಕೂತಿದೀವಿ, ಭಾಷಣವನ್ನ ಕೇಳಕ್ಕೆ ಬಂದಿದೀವಿ, ಚುನಾವಣೆ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಪ್ರಧಾನಿ ಅವರು ಸ್ವದೇಶಿ ವ್ಯಾಕ್ಸಿನ್ ಅನ್ನ ಕಂಡು ಹುಡುಕಿದ್ರು, ಆ ವ್ಯಾಕ್ಸಿನ್ ಅನ್ನ ಫ್ರೀಯಾಗಿ ನಮ್ಮೆಲ್ಲರಿಗೆ ಹಾಕ್ಸಿದ್ರು. ಅದರ ಸಲುವಾಗಿ ನಾವು ಇವತ್ತು ಇಲ್ಲಿ ಬದುಕಿ ಕೂತಿದೀವಿ. ನಮ್ಗೆ ನೀರು ಕೊಟ್ಟರು, ಮನೆ ಮನೆಗೆ ನೀರು ಬರ್ತಾ ಇದೆ ಜಲ್ಜೀವನ್ ಮಿಷನ್ ಮೂಲಕ. ನಮ್ಮ ಮನೆಗೆ ಶೌಚಾಲಯ ಕೊಟ್ಟರು ಜನ ಔಷಧಿ ಕೇಂದ್ರದ ಮೂಲಕ. ನಮಗೆ ಕಡಿಮೆ ಬಡ್ಡಿ ದರದಲ್ಲಿ ಇವತ್ತು ಔಷಧಿಯನ್ನು ಕೊಟ್ಟರು. ಇಂಥ ಪ್ರಧಾನಿ ಅವರು ನಮ್ಮ ದೇಶಕ್ಕೆ ಸಿಕ್ಕಿರುವಂಥದ್ದು ನಮ್ಮ ಸೌಭಾಗ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ. ಪ್ರಧಾನಮಂತ್ರಿ ಅವರ ಅಪೇಕ್ಷೆ ಇದೆ, ಅವರ ವೇಗಕ್ಕೆ ವೇಗ ಕೊಡುವಂಥ, ಅವರ ಹೆಜ್ಜೆಗೆ ಹೆಜ್ಜೆ ಹಾಕುವಂಥ ಒಂದು ಸರ್ಕಾರ ಕರ್ನಾಟಕದಲ್ಲಿ ಬರಬೇಕಾಗಿದೆ. ಬಹುಮತದ ಸರ್ಕಾರ ಕೊಡಿ ಅಂತ ಕೇಳಕ್ಕೆ ಅವರು ಬಂದಿದ್ದಾರೆ. ಡಬಲ್ ಎಂಜಿನ್ ಸರ್ಕಾರಕ್ಕೆ ಶಕ್ತಿಯನ್ನು ಕೊಡಿ ಅಂತ ಕೇಳಕ್ಕೆ ಅವರು ಬಂದಿದ್ದಾರೆ. ವಿಶ್ವದಲ್ಲಿ ನಾವು ನಂಬರ್ ಒನ್ ಆಗಬೇಕು. ಪ್ರಧಾನಿಯವರ 2 ವರ್ಷದಿಂದ ಸಿಕ್ಕಿದೆ, ಮಂತ್ರಿಯಾಗಿ ಸಿಕ್ಕಿದೆ. ಅವರು ಒಂದೇ ಮಾತನ್ನು ಹೇಳುದು, ಅವರು ಎಂದೂ ಕೂಡ 2024 ಚುನಾವಣೆಯನ್ನು ಹೇಗೆ ಮಾಡಬೇಕು ಅಂತ ಕೇಳಿಲ್ಲ ಬಂಧುಗಳೇ, ಎಂದೂ ಮಾತಾಡಲ್ಲ. ಅವರು ಮಾತಾಡ್ತಾ ಇರುವಂಥದ್ದು ಮುಂದಿನ 25 ವರ್ಷಗಳಲ್ಲಿ ಭಾರತ ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವವನ್ನು ಆಚರಣೆ ಮಾಡುವಾಗ ಭಾರತ ಪ್ರಪಂಚದ ನಂಬರ್ 1 ದೇಶ ಆಗಬೇಕು ಅನ್ನುವಂಥದ್ದನ್ನ ನಮ್ಮ ಪ್ರಧಾನಿ ಹೇಳ್ತಾ ಇದ್ದಾರೆ. ಇದು ನಮ್ಮ ನರೇಂದ್ರ ಮೋದಿ, ಇದು ನಮ್ಮ ಹೆಮ್ಮೆಯ ನರೇಂದ್ರ ಮೋದಿ, ಇವರು ನಮ್ಮ ದೇಶದ ಪ್ರಧಾನಿ ಅಂತ ಪಕ್ಷದ ಕಾರ್ಯಕರ್ತರು ನಾವು ಕೂತಿದ್ದೀವಿ. ನಾನು ಒಂದೇ ವಿನಂತಿ ಮಾಡುದು, ಪ್ರಧಾನಮಂತ್ರಿ ಅವರು ಒಂದೇ ಮಾತು ಕೇಳ್ತಾ ಇದ್ದಾರೆ, ನೀವು ಬೂತ್ ಗೆಲ್ಲಿಸ್ಕೊಡಿ, ನಾನು ದೇಶ ಗೆಲ್ಲಿಸ್ತೀನಿ ಅನ್ನುವಂಥ ಮಾತನ್ನ ನಮ್ಮ ಪ್ರಧಾನಿ ಅವರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಿಮಗೆ ಪ್ರಾರ್ಥನೆ ಮಾಡ್ತೀನಿ, ನೀವು ಬೂತ್ ಗೆಲ್ಲಿಸ್ಕೊಡಿ, ನರೇಂದ್ರ ಮೋದಿ ಅವರು ದೇಶ ಗೆಲ್ಲಿಸ್ತಾರೆ, ನಮ್ಮ ದೇಶವನ್ನು ಪ್ರಪಂಚದ ಎಲ್ಲ ದೇಶಗಳ ಮಧ್ಯೆ ದೊಡ್ಡಣ್ಣನ ಜಾಗದಲ್ಲಿ ತಂದು ನಿಲ್ಲಿಸ್ತಾರೆ, ದೇಶದ ರಕ್ಷಣೆ ಮಾಡ್ತಾರೆ, ದೇಶದ ಅಭಿವೃದ್ಧಿ ಮಾಡ್ತಾರೆ. ಅದಕ್ಕಾಗಿ ದಯಮಾಡಿ ಆಶೀರ್ವಾದ ಮಾಡಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ನೀವು ಒಂದು ಹೆಜ್ಜೆಗೆ ಇನ್ನೊಂದು ಹೆಜ್ಜೆಯನ್ನು ಹಾಕಿದ್ರೆ 140 ಕೋಟಿ ಹೆಜ್ಜೆ ಆಗುತ್ತೆ. ಆ ಹೆಜ್ಜೆಯನ್ನು ನೀವು ಹಾಕ್ಬೇಕನ್ನುವಂತ ಪ್ರಾರ್ಥನೆಯನ್ನು ಮಾಡಿ ನಿಮ್ಮೆಲ್ಲರಿಗೆ ಮನಸ್ಸಿನ ಮಾತು ಮುಗಿಸ್ತೀನಿ. ಬಲೇ ಭಾರತ್ ಮಾತಾ ಕೀ, ಎರಡು ಕೈ ಎತ್ತಿ ಹೇಳಬೇಕು, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ, ವಿಶ್ವ ನಾಯಕ ನರೇಂದ್ರ ಮೋದಿ ಅವರಿಗೆ ಜೈ ಬಜರಂಗಬಲಿ.